फ्रेंड्स वेलकम बैक टू माय यूट्यूब चैनल एल्लरू हेगिदीरा चेन्नागिदीरा अंत नानु अन्कोंतीनि सो इवत्तु नानु व्लॉग न स्टार्ट माडिदीनि एनिल्ल इवत्तु यार मनेयल्लि कूतिदीनि अंत नोड्ता इदीरा इदु अदे नानु लास्ट गे नम्म मने गार्डन हेगिदे अंत हेळि ना ओंदु व्लॉग न माडिद्दे अंद्रे होम टूर माडिद्दे नम्म ओंदु मनेदु गार्डन हेगिदे अंत हेळिबिट्टु अदरली मने दुड्डदाद मने तोर्सिद्दे नम्म मने तरने इरोदु सो अदक्के इवत्तु इल्ली बंद कूत्कोंडु व्लॉग न स्टार्ट माडिदीनि व्लॉग स्टार्ट माड्देने तुंबा दिन आगित्तु हागाग्बिट्टु नानु व्लॉग माडंगिरलिल्ल 3 डेस सो हागाग्बिट्टु नानु इवत्तु व्लॉग न स्टार्ट माडिदीनि फ्रेंड्स नानु लास्ट टाइम दावणगेरे होदाग ಅಲ್ಲಿ ಏನಪ್ಪ ಅಂದ್ರೆ ಏನು ವಿಶೇಷ ಏನಿರಲಿಲ್ಲ ನಾವು ಹಂಗೆ ಸುಮ್ಮನೆ ಹೋಗಿದ್ದು ಒಂದು ವರ್ಷ ಆಗಿತ್ತು ಕೆಪಿ ನಾನು ಹೋಗ್ಬಿಟ್ಟು 2 ವರ್ಷ ಆಯ್ತು ಕೆಪಿ ನಮ್ಮ ಮನೆಗೆ ಬಂದ್ಬಿಟ್ಟು ಅಂದ್ರೆ ನನ್ನ ತವರ ಮನೆಗೆ ಬಂದು ಅವರು ಜಾಸ್ತಿ ಬರೋದಕ್ಕೆ ಆಗೋದಿಲ್ಲ ತುಂಬಾನೇ ಲಾಂಗ್ ಜರ್ನಿ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ದಿನಾನೂ ರಜೆ ಕೊಡೋದಿಲ್ಲ 2 ರಿಂದ 3 ದಿನ ಅದು ನಾವೇ ಏನಂತೀರಾ ಪುರೋಹಿತರನ್ನ ಹಿಟ್ಬಿಟ್ಟು ಅಂದ್ರೆ ಪುರೋಹಿತರನ್ನ ಮಾಡ್ಬಿಟ್ಟು ಅವರಿಗೆ ನಾವು ಸಂಬಳ ಕೊಟ್ಟು ರಜೆ ತಗೊಂಡು ಬರಬೇಕು ಸೋ ಇಲ್ಲೆಲ್ಲ ಆ ರೀತಿಯಾಗಿದೆ ಕೇರಳ ಪುರೋಹಿತರಲ್ಲಿ ದೇವಸ್ಥಾನದಲ್ಲೆಲ್ಲ ಅದಕ್ಕೋಸ್ಕರ ನಾವು ಯಾವಾಗಾದರೂ ವರ್ಷಕ್ಕೆ ಒಂದ ಸರಿ ಹೋಗೋದಾದ್ರೆ ಒಂದು ವಾರನಾದರೂ ರಜೆ ಹಾಕ್ತೀವಿ ಒಂದು 15 ದಿವಸ ರಜೆ ಹಾಕ್ಬಿಟ್ಟು ನಾವು ಈ ತರ ನಾನು ಮಾತ್ರ ಅವಾಗವಾಗ ಹೋಗ್ತಾ ಇರ್ತೀನಿ ಸೋ ಈ ಕೋವಿಡ್ ಇದ್ದಿದ್ರಿಂದ ನಾನು ವರ್ಷಕ್ಕೊಂದ್ಸರಿ ಹೋಗೋದಕ್ಕೆ ಆಗ್ತಾ ಇದೆ ಯಾಕಂದ್ರೆ ಇವಾಗ ಆರ್ಟಿಪಿಸಿ ಟೆಸ್ಟ್ ಮತ್ತೆ ಇವಾಗ ಗಡಿ ಭಾಗ ಬಿಡೋದಿಲ್ಲ ಅಂತ ಹೇಳ್ತಾರೆ ನಾನು ಬರಬೇಕಾದ್ರೆ ತಮಿಳುನಾಡು ಇಲ್ಲಂದ್ರೆ ಏನಂತೀರಾ ಕಾಸರಗೋಡು ಗಡಿ ಭಾಗ ಕೇರಳದಲ್ಲಿ ಯಾವ ದಿಕ್ಕಿಗೆ ಬೇಕಾದರೂ ಹೋಗಬಹುದು ಆದ್ರೆ ಆರ್ಟಿಪಿಸಿ ಟೆಸ್ಟ್ ಇಲ್ಲದೇನೆ ಸರ್ಟಿಫಿಕೇಟ್ ಇಲ್ಲದೇನೆ ನಾವು ಯಾವ ಭಾಗಕ್ಕೆ ಬೇಕಾದರೂ ಹೋಗಬಹುದು ಕೇರಳದಲ್ಲಿ ಬಟ್ ನಾವು ಕರ್ನಾಟಕಕ್ಕೆ ಆಗಲಿ ತಮಿಳುನಾಡಿಗೆ ಆಗಲಿ ತಮಿಳುನಾಡಲ್ಲಿ ಸ್ವಲ್ಪ ಫ್ರೀ ಇತ್ತು ಬಟ್ ಇವಾಗೆಲ್ಲ ಅದಕ್ಕೂ ಆರ್ಟಿಫಿಸಿ ಟೆಸ್ಟ್ ಎಲ್ಲ ಮಾಡಿದ್ದಾರೆ ಅಂದ್ರೆ ಅದನ್ನ ಟೆಸ್ಟ್ ತಗೊಂಡೇ ಹೋಗಲೇಬೇಕು ಮತ್ತೆ ಇಲ್ಲಂದ್ರೆ ಅಲ್ಲಿಂದ ನಮಗೆ ಕರ್ನಾಟಕಕ್ಕಾಗಲಿ ತಮಿಳುನಾಡಿಗಾಗಲಿ ಬಿಡೋದಿಲ್ಲ ಹಾಗೇನೆ ಹಂಗಾಗ್ಬಿಟ್ಟು ನಾನು ವರ್ಷಕ್ಕೊಂದ ಸಾರಿ ನನ್ನ ತವರ ಮನೆಗೆ ಹೋಗೋದಾಯ್ತು ಇಲ್ಲ ವರ್ಷಕ್ಕೆ 2 ಸಾರಿ ಅದು ಯಾವಾಗ ಗಡಿ ಭಾಗ ಫ್ರೀಯಾಗಿ ಓಪನ್ ಮಾಡ್ತಾರೆ ಗಡಿ ಭಾಗದಲ್ಲಿ ಏನು ಚೆಕಿಂಗ್ ಏನು ಇರೋದಿಲ್ಲ ಅಂತ ಹೇಳಿದಾಗ ನಾನು ಅಲ್ಲಿಗೆ ಹೋಗ್ತೀನಿ ಸುಮ್ಮನೆ ಯಾಕೆ ಅಷ್ಟೊಂದು ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ನಾನು ಆ ರೀತಿ ಮಾಡ್ತೀನಿ ಹಾಗೇನೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಡ್ಯಾಡಿ ನನಗೆ ಹೋದಾಗೆಲ್ಲ ಬಟ್ಟೆ ಕೊಡಿಸ್ತಾರೆ ಏನೇನೋ ಕೊಡಿಸ್ತಾರೆ ಬಟ್ ಅದನ್ನ ನಾನು ಈ ಸರಿ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಗಣೇಶನ ಹಬ್ಬ ಆಗಿರಬಹುದು ಗೌರಿ ಹಬ್ಬ ಆಗಿರಬಹುದು ಯುಗಾದಿ ತುಂಬಾನೇ ಹಬ್ಬಗಳು ಬರುತ್ತೆ ದಸರಾ ಹಬ್ಬ ಬರುತ್ತೆ ಆ ಹಬ್ಬಗಳಿಗೆಲ್ಲ ತವರ ಮನೆಯಿಂದ ಮಗಳಿಗೆ ಡ್ರೆಸ್ ಅಥವಾ ಸೀರೆ ಗಂಡನಿಗೂ ಬಟ್ಟೆ ಅದೆಲ್ಲ ಕೊಡೋ ಒಂದು ಪದ್ಧತಿ ಇದೆ ಹಾಗೇನೆ ನಾನು ಯಾವುದೇ ಹಬ್ಬಕ್ಕೆ ಆಗಲಿ ಹೋಗೋದಿಲ್ಲ ಯಾಕಂದ್ರೆ ಇಲ್ಲಿ ಇವರಿದ್ದ ಗಣಪತಿ ಹಬ್ಬ ಟೈಮ್ ಅಲ್ಲಿ ಹೋಗೋಣ ಅಂದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಏನಾದರೂ ಒಂದು ವಿಶೇಷ ಇದ್ದೇ ಇರುತ್ತೆ ಮತ್ತೆ ಕೆಲವೊಂದು ಇವಾಗ ದೀಪಾವಳಿ ನಾವು ನಮ್ಮ ಗಂಡನ ಮನೆಯಲ್ಲಿ ಮಾಡ್ತೀವಿ ನಮ್ಮ ಮನೆಯಲ್ಲಿ ಮಾಡ್ತೀವಿ ಹಂಗಾಗ್ಬಿಟ್ಟು ಕೆಲವೊಂದು ನಾವು ಹಬ್ಬಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ ಏನೋ ಒಂದು ಕಾರಣದಿಂದ ಹೋಗೋದಕ್ಕೆ ಆಗೋದಿಲ್ಲ ಹಂಗಾಗ್ಬಿಟ್ಟು ನಾನು ಯಾವಾಗ ಬರ್ತೀನೋ ಅವಾಗ ಅವರು ನನಗೆ ಬಟ್ಟೆ ಕೊಡಿಸ್ತಾರೆ ಹಾಗೇನೆ ನಾನು ದಾವಣಗೆರೆಯಲ್ಲಿ ಎಲ್ಲಿ ತಗೊಂಡೆ ಏನು ಅಂತ ಎಲ್ಲ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡ್ ಬಂದಿದ್ದೆ ಹೋಗಿ ನಾವು ಕರ್ನಾಟಕಕ್ಕೆ ಹೋಗಿ ನೋಡ್ಕೊಂಡ್ ಬನ್ನಿ ನಾನು ಕರ್ನಾಟಕದಲ್ಲಿ ಬರ್ತೀನಿ ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಅಲ್ಲಿ ಎಷ್ಟು ದಿವಸ ಇದ್ರು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರಲ್ವಾ ಹಾಗಾಗ್ಬಿಟ್ಟು ಇಲ್ಲಿ ಎಲ್ಲಿ ತಗೊಂಡೆ ಆ ಡ್ರೆಸ್ ನ ನಾನು ಲಾಸ್ಟಿಗೆ ತೋರಿಸ್ತೀನಿ ಇವತ್ತು ಈ ವಿಡಿಯೋ ಹೋಗಿ ನೋಡ್ಕೊಂಡ್ ಬನ್ನಿ ನಾನು ಎಲ್ಲಿ ಬಟ್ಟೆ ತಗೊಂಡೆ ಏನು ಅಂತ ಹೇಳ್ಬಿಟ್ಟು ಯಾಕಂದ್ರೆ ದಾವಣಗೆರೆಯಲ್ಲಿ ಯಾರಾದ್ರೂ ಇದ್ದವ್ರು ಏನಾದ್ರೂ ಬಟ್ಟೆ ನಾನು ತಗೊಂಡಿರೋ ಬಟ್ಟೆ ಎಲ್ಲಿ ಏನು ಅಂತ ಹೇಳಿ ವಿವರಣೆ ಎಲ್ಲ ಕೊಡ್ತೀನಿ ಏನಾದ್ರೂ ನೀವು ಹೋಗಿ ತಗೊಳೋರಾದ್ರೆ ಬಟ್ಟೆ ತಗೊಳೋರ್ ಇದ್ರೆ ಏನಾದ್ರೂ ನೀವು ಏನಾದ್ರೂ ನೆಕ್ಸ್ಟ್ ಯಾವಾಗಾದ್ರೂ ತಗೋಬೇಕು ಅಂತಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ನಾನು ಯಾವ ಶಾಪ್ ಅಲ್ಲಿ ಬೈ ಮಾಡಿದೆ ಏನಂತ ಹೇಳ್ಬಿಟ್ಟು ಯಾ ಹೋಗಿ ನೋಡ್ಕೊಂಡ್ ಬನ್ನಿ
ಫ್ರೆಂಡ್ಸ್, ನಾವಿವಾಗ ಹೋಟೆಲಲ್ಲಿ ಊಟ ಮಾಡಿಕೊಂಡು ನಾವೀಗ ಹೊರಟಿದ್ದೀವಿ. ಬಟ್ಟೆ ಅಂಗಡಿಗೆ, ಯಾವ ಬಟ್ಟೆ ಅಂಗಡಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಲ್ಲ, ಸುಮ್ಮನೆ ಹೋಗ್ತಾನೆ ಇದ್ದೀವಿ. ನಮ್ಮ ಡ್ಯಾಡಿ ಸ್ಕೂಟಿ ತೊಗೊಂಡು ಬಂದಿದ್ರು, ಅವರು ಕೆಲಸದಲ್ಲಿದ್ದರು, ಸೊ ಹಾಗಾಗ್ಬಿಟ್ಟು ಸ್ಕೂಟಿ ತೊಗೊಂಡು ಬಂದಿದ್ದರು. ನಾವು ಹೋಟೆಲ್ಗೆ ಹೋಗಿದ್ವಿ, ಅವರು ಸ್ಕೂಟಿಯಲ್ಲಿ ಬಂದಿದ್ದರು, ನಾವು ಆಟೋದಲ್ಲಿ ಹೋಗಿದ್ವಿ. ಸೊ ಹಾಗೇ ಊಟ ಮಾಡಿಕೊಂಡು ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಡ್ಯಾಡಿ ನಮ್ಮ ಹಿಂದೆ ಬರ್ತಾ ಇದ್ದಾರೆ. ಸೊ ಇದು ನೋಡ್ತಾ ಇರ್ಬೋದು, ಇದು ನಮ್ಮ ದಾವಣಗೆರೆ. ಸೊ ನೋಡ್ತಾ ಇರ್ಬೋದು ಸ್ಮಾರ್ಟ್ ಸಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ನನಗಂತೂ ನೋಡಿದರೆ ಎಷ್ಟು ನೋಡಿದ್ರೆ ಸಾಕಾಗೋದೇ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ 5 ವರ್ಷದ ಹಿಂದೆ ಈ ಥರ ಇರಲಿಲ್ಲ. ಹಾಗೆಯೇ ಇದು ಎ ವಿ ಕೆ ಕಾಲೇಜ್ ರೋಡ್ ಅಂತ ಹೇಳ್ಬೋದು. ಇಲ್ಲಿ ತುಂಬಾ ಒಳ್ಳೊಳ್ಳೆ ಟಾಪ್ಸ್ಗಳೆಲ್ಲ ನಮಗೆ ನೋಡೋದಕ್ಕೆ ಮತ್ತು ತಗೊಳ್ಳೋದಕ್ಕೆ ಸಿಗುತ್ತೆ. ನಾವಿವಾಗ ಎಲ್ಲಿಗೆ ಹೊರಟಿರೋದು ಅಂದರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಫರ್ನಿಚರ್ಸ್ ಎಲ್ಲ ಸಿಗುತ್ತೆ. ಇನ್ನೂ ಸ್ವಲ್ಪ ಆಚೆ ನೋಡಿದ್ರೆ ಒಳ್ಳೊಳ್ಳೆ ವಿವಿಧ ಕಲರ್ಫುಲ್ಲಾದ ಡ್ರೆಸ್ಗಳು ಸಿಗುತ್ತೆ. ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಕೂಡ ಆಗಿದೆ ಸೈಡಿಗೆಲ್ಲ, ನೋಡ್ತಾ ಇರ್ಬೋದು. ಇದು ನಾವು ನನ್ನ ಸೀತಮ್ಮ ಹೈಸ್ಕೂಲ್ ಆಚೆ ಇರೋದು, ಇದು ಒಂದು ಗ್ರೌಂಡ್, ಇದು ಇದರಿಂದ ಇರೋದು ಒಂದು ಗ್ರೌಂಡ್. ಅದರ ಆಚೆಗೆ ಆ ಕಡೆ ರೋಡಲ್ಲಿ ನಮ್ಮ ಒಂದು ಹೈಸ್ಕೂಲ್ ಇರೋದು. ಸೊ ಹಾಗೆಯೇ ಅದೆಲ್ಲ ನೋಡಿ ನನಗೆ ನಾನು ನನ್ನ ಫ್ರೆಂಡ್ ಪಲ್ಲವಿ ಓಡಾಡಿದ ಒಂದು ಜಾಗ ಎಲ್ಲ ನೆನಪಾಯಿತು. ಇವಾಗ ನಾವು ಹೊರಟಿರೋದು ರಾಮಾಣಕ ಸರ್ಕಲ್ಗೆ. ರಾಮಾಣಕ ಸರ್ಕಲಿಂದ ನಮ್ಮ ಡ್ಯಾಡಿಗೆ ಕೆಲಸಕ್ಕೆ ಹೋಗೋದಕ್ಕೆ ಒಂದು ಏನೋ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ನಿಲ್ಲಿಸಿದ್ವಿ. ಇಲ್ಲಿ ಯಾವುದಾದ್ರೂ ಶಾಪ್ ಇದೆಯಾ ಅಂತ ನೋಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಇಲ್ಲೇ ನಿಲ್ಲಿಸು, ಇಲ್ಲಿ ನನ್ನ ಫ್ರೆಂಡ್ ಅಂಗಡಿ ಇದೆ ಅಲ್ಲಿಗೂ ಹೋಗೋಣ ಅಂತ ಹೇಳ್ಬಿಟ್ರು. ಇವತ್ತು ಬಂದ್ಬಿಟ್ಟು ನಾವು ದಾವಣಗೆರೆಯಿಂದ ನಮ್ಮ ತ್ರಿಶೂರಿಗೆ ಹೋಗ್ತಾ ಇದ್ವಿ. ಸೊ ಅದಕ್ಕೆ ನಮ್ಮ ಡ್ಯಾಡಿ ಒಟ್ಟಿಗೆ ಕರ್ಕೊಂಡೋಗಿ ಊಟ ಮಾಡಿಸಿ, ಹಾಗೇನೆ ನಮ್ಮ ಡ್ಯಾಡಿ ಕೂಡ ಇದ್ದಾರೆ. ಹಾಗೇನೆ ಕೆ ಪಿ ಕೂಡ ಬಟ್ಟೆ ಕೊಡಿಸ್ಬೇಕು ಅಂತ ಹೇಳಿ, ಕೆ ಪಿಗೂ ನನಗೂ ಬಟ್ಟೆ ಕೊಡಿಸ್ಬೇಕು ಅಂತ ಇದ್ದಾರೆ. ಸೊ ಹಾಗಾಗಿ ಬಿಟ್ಟು ಇವಾಗ ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ದೀನಿ, ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತೇಳಿ ಬನ್ನಿ. ಈ ಶಾಪ್ ಹೆಸರು ಬಂದ್ಬಿಟ್ಟು ಕೆ ಮೇನ್ಸ್ ಅಂತ ಹೇಳ್ಬಿಟ್ಟು. ರಾಮಾಣಕ ಸರ್ಕಲ್ ಗಣಪತಿ ದೇವಸ್ಥಾನದಿಂದ ಮೇಲುಗಡೆ ಬಂದರೆ, ಅದೇ ರೋಡಲ್ಲಿ ಸ್ವಲ್ಪ ಮುಂದೆ ಬಂದರೆ ಈ ಒಂದು ಅಂಗಡಿ ಸಿಗುತ್ತೆ. ಇಲ್ಲಿ ತುಂಬ ಸ್ಟೈಲಿಶ್ ಆದ ಪ್ಯಾಂಟ್ ಆ್ಯಂಡ್ ಶರ್ಟ್ಗಳು, ಟಿ ಶರ್ಟ್ಸ್ ಎಲ್ಲ ಸಿಗುತ್ತೆ. ನಿಮಗೆ ಪರ್ಫ್ಯೂಮ್ಸ್ ಎಲ್ಲ ಬೇಕಂದರೆ ಬಾಯ್ಸ್ ಗಂಡ್ಮಕ್ಳಿಗೆಲ್ಲಾದರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ರೇಟ್ ಹೆಂಗಿರುತ್ತೋ ಹಂಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ನೋಡ್ತಾ ಇರ್ಬೋದು. ಇದೆಲ್ಲ ವೆರೈಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆ ಪಿ 4ಕ್ಕೆ ತೆಗ್ಸಿದ್ದು, 4ರಲ್ಲೇ ಓಕೆ ಮಾಡಿದ್ರು. ಈ ಗಂಡ್ಮಕ್ಳದ್ದು ಎಷ್ಟು ಬೇಗ ಮುಗಿಯುತ್ತೆ ನೋಡಿ, ಅವರಲ್ಲಿ ಯಾವುದು ಫೈನಲ್ ಮಾಡಿ ಆಯಿತು ನೋಡಿ. ಇವರಲ್ಲಿ ಪ್ಯಾಂಟ್ ಎಲ್ಲ ಆಯಿತು, ನೀನು ಶರ್ಟ್ ಅಷ್ಟೇ. ಶರ್ಟ್ ಇವರೇ ನೋಡಿ ಚಾಯ್ಸ್ ಮಾಡಿದರು, ಒಂದೆರಡು ಮೂರು ತೋರಿಸಿದ್ರು ಅವರು. ಅವರಿಗೆ ಅದು ತೋರಿಸಿದ್ದು ಇಷ್ಟ ಆಗಲಿಲ್ಲ, ಹಾಗೆಯೇ ನೋಡಿಬಿಟ್ಟು ಹಾಗೆಯೇ ಸೆಲೆಕ್ಟ್ ಮಾಡಿದರು. ಇಲ್ಲಿ ಶರ್ಟ್ಗಳು, ಫಾರ್ಮಲ್ ಶರ್ಟ್ ಎಲ್ಲ ಥರದ್ದು ತುಂಬಾ ವೆರೈಟೀಸ್ ಆಫ್ ವೆರೈಟೀಸ್ ತುಂಬಾ ಸಿಗುತ್ತೆ. ಹಾಗೆಯೇ ತೊಗೊಂಡು ಹೋದ್ವಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಕೆ ಪಿದ 10 ನಿಮಿಷದಲ್ಲೇ ಬಟ್ಟೆ ಪರ್ಚೇಸಿಂಗ್ ಆಯಿತು. ಸೊ ಇವಾಗ ನನಗೆ ಬಟ್ಟೆ ತೆಗಿಯೋಕೆ ಹೋಗ್ತಾ ಇದ್ದೀವಿ ತಗ್ಸೋದಕ್ಕೆ. ಸೊ ಬನ್ನಿ, ನಮ್ಮ ಡ್ಯಾಡಿ ಹಾಯ್ ಮಾಡಿ. ನಾವು ರವಿತೇಜ ಅಂತ ಒಂದು ಶಾಪ್ಗೆ ಬಂದಿದ್ವಿ. ಸೊ ಇಲ್ಲೆಲ್ಲ ಒಂದೊಂದು ಟಾಪ್ಗೆ 1,000, 1.5 ಸಾವಿರ ಎಲ್ಲ ಇತ್ತು. ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು, ಬಟ್ ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಇದು 2,000 ರೂಪಾಯಿ ಡ್ರೆಸ್ ನೋಡಿ, ಇದು ತೋರಿಸ್ತಾ ಇರೋದು. ನಾನು ಈ ಥರ ಸೆಟ್ಟಲ್ಲಿ ತೊಗೋಬೇಕು ಒಂದು ಲಾಂಗ್ ಟಾಪ್ ಅಂತ ಅಂದ್ಕೊಂಡಿದ್ದೆ. ಕುರ್ತಾಸ್ ಎಲ್ಲ ಸ್ವಲ್ಪ ಜಾಸ್ತಿ ರೇಟ್ ಅಂತ ಅನ್ನಿಸ್ತು, ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆಯೇ ನಾನು ಹುಡುಕಿ ಅಲ್ಲೇ 1/2 ಗಂಟೆ ಆಯಿತು, ಫೈನಲಿ ಒಂದು ತಗೊಂಡೆ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ, ಬಟ್ ರೇಟ್ ಜಾಸ್ತಿ ಅಂತಲೇ ಹೇಳ್ಬೋ. ನನಗನ್ಸಿದ ರೇಟ್ ಜಾಸ್ತಿ ಅಂತ, ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಬಟ್ ಈ ಥರ ಎಲ್ಲ ಇಷ್ಟ ಆಗೋರಿಗೆ ಇಲ್ಲಿ ಬಂದು ತಗೋಬಹುದು, ನೋಡ್ತಾ ಇರ್ಬೋದು. ಕೆ ಪಿ ನೋಡಿ ನೋಡಿ ಯಾವುದಾದ್ರೂ ಒಂದು ತಗೋ, ಯಾವುದಾದ್ರೂ ತಗೋ ಅಂತೇಳಿ ಮುಖ ನೋಡಿ ಅವ್ರದ್ದು, ಎಷ್ಟು ಕೋಪ ಬಂದಿದೆ ಅಂತೇಳಿ. ಫೈನಲಿ ನಂದು ಇವಾಗ ಡ್ರೆಸ್ ಬಿಲ್ ಮಾಡ್ತಾ ಇದ್ದಾರೆ. ಇದು ರವಿತೇಜ ಬ್ರ್ಯಾಂಚ್ ಅಂತೇಳ್ಬಿಟ್ಟು ನಾವು ಬ್ರ್ಯಾಂಚಿಗೆ ಬಂದು ಫ್ರೆಂಡ್ಸ್,
ನನ್ ತವ್ರ ಮನೆಯಿಂದ ಕೊಡಿಸಿರುವಂತಹ ಸೀರೆ ಸಾರಿ ಡ್ರೆಸ್ ನ ಯಾವ ತರ ತಗೊಂಡ್ರು ಅಂತ ಹೇಳ್ಬಿಟ್ಟು ನಾನು ಯಾವಾಗಾದ್ರೂ ಹೊರಗಡೆ ಹಾಕೊಂಡೋದಾಗ ನಾನು ಏನಾದ್ರು ಡ್ರೆಸ್ ಹಾಕಿದಾಗ ನೀವು ಕೇಳ್ತಾ ಇರ್ತೀರಾ, ಬಿಂದು ಇದನ್ನ ಎಲ್ಲಿ ತಗೊಂಡಿದ್ರಿ, ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಎಲ್ಲಿ ತಗೊಂಡಿದ್ರಿ ಅಂತ ಕೇಳ್ತೀರಾ. ಹಾಗಾಗ್ಬಿಟ್ಟು ನಾನು ತೋರಿಸ್ತೀನಿ ಇವಾಗ ಕೇಪಿದು. ಫಸ್ಟ್ ಬಂದ್ಬಿಟ್ಟು ಇದು ಒಂದು ಈ ರೀತಿಯಾಗಿದೆ ಶರ್ಟ್, ನಾರ್ಮಲ್ ಶರ್ಟ್. ಅವರು ಯಾವಾಗ್ಲೂ ಪ್ಲೈನ್ ಕಲರ್ಸ್ ಪ್ಲೈನ್ ಆಗಿರೋದು ತುಂಬಾನೇ ಇಷ್ಟಪಡ್ತಾ ಇದ್ರು. ಇವಾಗ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿರುವಂತಹ ಒಂದು ಶರ್ಟ್ ನ ಆಯ್ಕೆ ಮಾಡಿದ್ದಾರೆ. ಅವ್ರವ್ರ ಇಷ್ಟ ಅಲ್ವಾ ಅವರಿಗೆ. ನಾನ್ ಜಾಸ್ತಿ ಅವರು ಇಂಥ ಪ್ಲೈನ್ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ನಾನು ದಾವಣಗೆರೆಗೆ ಅಥವಾ ಎಲ್ಲಾದ್ರೂ ಶಾಪಿಂಗ್ ಮಾಡೋದಕ್ಕೆ ಹೋದಾಗ ನಾನು ಜಾಸ್ತಿ ಪ್ಲೈನೇ ತಗೊಂತಾ ಇದ್ದೆ. ಇವಾಗ ಈ ತರ ಎಲ್ಲ ಹಾಕಿದ್ರೆ ನಾನು ನೆಕ್ಸ್ಟ್ ಯಾವ್ದಾದ್ರು ತಗೊಳೋದಕ್ಕೆ ಹೆಲ್ಪ್ ಆಗುತ್ತಲ್ವಾ. ಈ ಗಂಡ್ಮಕ್ಳದ್ದು ಹೇಳೋದಕ್ಕೆ ಆಗೋದಿಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಅಂದ್ಬಿಟ್ರೆ ಅವ್ರು ಹಾಕೋದೇ ಇಲ್ಲ. ಹಾಗಾಗ್ಬಿಟ್ಟು ಸ್ವಲ್ಪ ನೋಡ್ಕೊಂತ ತಗೋಬೇಕು. ಅವ್ರನ್ನೇ ಕರ್ಕೊಂಡು ಹೋದ್ರೆ ಮುಗೀತಲ್ವಾ, ಅವ್ರೆ ಯಾವ್ದ್ ಬೇಕಾದ್ರೂ ಯೂಸ್ ಮಾಡ್ತಾರೆ. ಇದು ನೋಡ್ತಾ ಇರ್ಬೋದು, ಇದು ಜೀನ್ಸ್ ಪ್ಯಾಂಟ್, ನಾರ್ಮಲ್ ಜೀನ್ಸ್ ಇದು. ಇದು ಈ ರೀತಿಯಾಗಿದೆ ಶೇಡ್ ಬಂದ್ಬಿಟ್ಟು. ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತೇಳಿ ಎರಡು ಡಿಫ್ರೆಂಟ್ ಆಗಿರೋದೇ ಚೂಸ್ ಮಾಡಿದ್ದಾರೆ. ಗ್ರೇ ಕಲರ್ ತಗೊಂಡಿದ್ದಾರೆ. ಇವ್ರದ್ದು ಕೇಪಿದು ಮುಗೀತು. ನಾನು ಇದ್ರ ಪ್ರೈಸ್ ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ಬಟ್ ನನಗೆ ಅದೊಂದಿಷ್ಟ ಆಗ್ಲಿಲ್ಲ, ಪ್ರೈಸ್ ಹೇಳೋದು ಅಷ್ಟೊಂದು ಸರಿ ಅಂತ ಅನಿಸ್ತಾ ಇಲ್ಲ ನನಗೆ. ಸೊ ನಾನು ಪ್ರೈಸ್ ಹೇಳ್ತಾ ಇಲ್ಲ. ನೆಕ್ಸ್ಟ್ ಒನ್ ಇದು ರವಿತೇಜ ಅದರಲ್ಲಿ ತಗೊಂಡಿರೋದು, ನನ್ನ ಫೇವರೇಟ್ ಡ್ರೆಸ್ ಅಂತಾನೆ ಹೇಳ್ಬೋದಾಯ್ತಾ. ನನ್ನ ಫೇವರೇಟ್ ಡ್ರೆಸ್ ಇದು, ಯೆಲ್ಲೋ ಕಲರ್ ಅಂಡ್ ರೆಡ್ ಕಲರ್ ಅಲ್ಲಿ ಬರುತ್ತೆ. ಈ ರೀತಿಯಾಗಿದೆ, ಈ ರೀತಿಯಾಗಿರುವಂತಹ ಒಂದು ಡ್ರೆಸ್. ಇದು ಸೈಡ್ ಕಟ್ ಬರುತ್ತೆ. ಇದು ನನಗೆ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಏನಂತೀರಾ, ಸ್ವಲ್ಪ ಡಿಫ್ರೆಂಟ್ ಈ ತರ ಗ್ರ್ಯಾಂಡ್ ಡ್ರೆಸ್ ಬೇಕು ಅಂತ ಇತ್ತು. ತುಂಬಾ ದಿವಸದಿಂದ ನಾನು ಗ್ರ್ಯಾಂಡ್ ಡ್ರೆಸ್ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಮದ್ವೆ ಆದ್ಮೇಲೆ ಗ್ರ್ಯಾಂಡ್ ಡ್ರೆಸ್ ನಾನು ಮುಟ್ಟೇ ಇಲ್ಲ. ಆಲ್ಮೋಸ್ಟ್ ಸೀರೆನೆ ನಾನು ಜಾಸ್ತಿ ತಗೊಂತಾ ಇರೋದು ಮದ್ವೆ ಆದ್ಮೇಲೆ. ಹಾಗಾಗ್ಬಿಟ್ಟು ಒಂದು ಡ್ರೆಸ್ ತಗೋಬೇಕು ಅಂತ ಇದ್ದೆ. ನಮ್ ಡ್ಯಾಡಿ ನೆಗಿದ್ರು ಕೊಡಿಸ್ತೀನಿ ಬಾ ಅಂತ ಹೇಳಿದ್ರು. ಹಾಗಾಗ್ಬಿಟ್ಟು ನಾನು ಯಾವಾಗ್ಲೂ ನಾನು ನಮ್ ಡ್ಯಾಡಿ ಕೊಡಿಸಿದ್ರು ನಾನು ಸೀರೆ ತಗೊಂತಾ ಇದ್ದೆ. ಈ ಸರಿ ಡ್ರೆಸ್ ನೋಡೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ತಗೊಂತಾ ಇದೀನಿ. ಸೊ ಇದು ಒಂದ್ ಬಂದ್ಬಿಟ್ಟು ಈ ರೀತಿಯಾಗಿದೆ ಪಟೇಲ ಪ್ಯಾಂಟ್. ಇದು ತುಂಬಾನೇ ಗ್ರ್ಯಾಂಡ್ ಇದೆ ಪಟೇಲ ಪ್ಯಾಂಟ್. ಅದು ಟಾಪ್ ಕೂಡ ತುಂಬಾನೇ ಗ್ರ್ಯಾಂಡ್ ಇದೆ ಅಂಡ್ ಪ್ಯಾಂಟ್ ಕೂಡ ತುಂಬಾನೇ ಇದು. ಇದನ್ನ ನಾನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೇನೆ ಅಂದ್ರೆ ನಿಮಗೂ ಒಂದ್ ತಗೊಳೋದಕ್ಕೆ ಹೆಲ್ಪ್ ಆಗ್ಲಿ ಅಂಡ್ ಮತ್ತೆ ನೀವು ನಾನು ಯಾವಾಗದ್ರು ಹಾಕಿದಾಗ ನೀವು ಕೇಳ್ತಾ ಇರ್ತೀರಲ್ವಾ. ಸೊ ಅದಕ್ಕೆ ನಾನು ಮುಂಚೆನೆ ತೋರಿಸ್ತಾ ಇದ್ದೀನಿ. ಇದು ಒಂದು ಗ್ರ್ಯಾಂಡ್ ಲುಕ್ ಅಂತಾನೆ ಹೇಳ್ಬಹುದು. ಇದು ಹಬ್ಬಗಳಿಗಾಗ್ಲಿ ದೇವಸ್ಥಾನಕ್ಕೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಫಂಕ್ಷನ್ ಕೂಡ ಹಾಕೊಂಡು ಹೋಗ್ಬಹುದು. ಹಾಗಾಗ್ಬಿಟ್ಟು ಇದಕ್ಕೆ ಒಂದು ಹುಡುಕ್ಬೇಕು ಅಂತ ಶಾಪ್ ಅಲ್ಲಿ ಹೋದಾಗ ತುಂಬಾನೇ ವೆರೈಟೀಸ್ ಇರುತ್ತೆ ಅಂಡ್ ರೇಟ್ ಕೂಡ ಹಾಗೇನೆ ಇರುತ್ತೆ. ನೀವು ರೇಟ್ ನೋಡ್ಕೊಂಡು ನಿಮಗೆ ಯಾವ ಬಜೆಟ್ ಅಲ್ಲಿ ಬೇಕೋ ಆ ಬಜೆಟ್ ಅಲ್ಲಿ ತಗೋಬಹುದು. ತುಂಬಾನೇ ಚೆನ್ನಾಗಿತ್ತು ಅಲ್ಲಿ ಬಟ್ಟೆಗಳೆಲ್ಲ, ಬಟ್ಟೆಗಳದ್ದು ಎರಡು ಮಾತಿಲ್ಲ ಅಂತಾನೆ ಹೇಳ್ಬಹುದು. ಇದು ಈ ರೀತಿಯಾದ ಒಂದು ದುಪ್ಪಟ್ಟ ಬರುತ್ತೆ ಡಬಲ್ ಶೇಡ್ ಅಲ್ಲಿ. ದುಪ್ಪಟ್ಟ ಕೂಡ ಸ್ವಲ್ಪ ಗ್ರ್ಯಾಂಡ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಇದನ್ನ ಯಾವಾಗ ಹಾಕೊಂತೀನಿ ಅಂತ ವೇಟ್ ಮಾಡ್ತಾ ಇದೀನಿ. ನೋಡೋಣ, ಯಾವಾಗಾದ್ರೂ ಯಾವ್ದಾರು ಒಂದು ದೇವಸ್ಥಾನಕ್ಕೋ ಅಥವಾ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್. ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರು ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.